ಇನ್ನು ಬಿಬಿಎಂಪಿ ಮೇಯರ್ ಉಪಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ನಡೆಯುವ ಕೇಂದ್ರ ಕಚೇರಿಯಲ್ಲಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಪ್ರಾದೇಶಿಕ ಆಯುಕ್ತೆ ಜಯಂತಿ, ಜಿಲ್ಲಾಧಿಕಾರಿ ಶಂಕರ್, ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತೆ ಮಾಲಿನಿ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಬಿಬಿಎಂಪಿ ಕಚೇರಿ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಪಾಲಿಕೆ ಬಳಿ ಡಿಸಿಪಿ, ಎಸಿಪಿ ಮತ್ತು ಇನ್ಸ್ಪೆಕ್ಟರ್, 3 ಕೆಎಸ್ಆರ್ಪಿ ತುಕಡಿ, ಸಿಆರ್ ತುಕಡಿಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ನಡೆಸಿದ ವಾಕ್ ಥ್ರೂ ಇಲ್ಲಿದೆ. ಬಿಬಿಎಂಪಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆಗೆ ಈಗಾಗಲೇ ಕ್ಷಣಗಣನೆ ಸ್ಟಾರ್ಟ್ ಆಗಿರುವಂತದ್ದು. ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಒದಗಿಸಿದ್ದಾರೆ. ನಾನೀಗ ಅಲ್ಲೇ ಇದ್ದೀನಿ, ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಬಿಬಿಎಂಪಿಯ ಸುತ್ತಮುತ್ತ ಈಗಾಗಲೇ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಿರುವಂತದ್ದು. ಯಾರೇ ವ್ಯಕ್ತಿ ಒಳಗೋಗಿದ್ರು ಪ್ರತಿ ಒಬ್ಬ ವ್ಯಕ್ತಿಗಳ ಹತ್ರ ಒಂದು ಡೀಟೇಲ್ಸ್ ಅನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಹಾಕಿ, ಅಂದ್ರೆ ಯಾರೊಬ್ರು ವ್ಯಕ್ತಿ ಅನಾಮಧೇಯ ವ್ಯಕ್ತಿಗಳನ್ನು ಒಳಗಡೆ ಪ್ರವೇಶ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಅಂದ್ರೆ ಐಡಿ ಕಾರ್ಡ್ ತೋರಿಸಿಕೊಂಡು ಒಳಗಡೆ ಹೋಗೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ನೀವು ಈಗಾಗಲೇ ಸುತ್ತಮುತ್ತ ನೋಡ್ತಾ ಇರಬಹುದು, ಕೆಎಸ್ಆರ್ಪಿ ತುಕಡಿಗಳು ಈಗಾಗಲೇ ಹೆಚ್ಚಿನ ರೀತಿಯ ಭದ್ರತೆಗಾಗಿ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಹೆಚ್ಚುವರಿ ಪೊಲೀಸ್ ಆಯುಕ್ತೆ ಮಾಲಿನಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಬಿಬಿಎಂಪಿಯ ಸುತ್ತಮುತ್ತ ಈಗಾಗಲೇ ಪೊಲೀಸ್ ಕಣ್ಗಾವಲನ್ನು ಕೂಡ ಇಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಕಾರಣಕ್ಕಾಗಿ ಎಲ್ಲಾ ರೀತಿಯ ಭದ್ರತೆಯನ್ನು ಕೂಡ ಒದಗಿಸಿದ್ದು. ಮತ್ತೊಂದ್ ಕಡೆ ಡಿಸಿಪಿ ಸೆಂಟ್ರಲ್ ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಕೂಡ ಹೆಚ್ಚಿನ ರೀತಿಯ ಭದ್ರತೆಯನ್ನು ಒದಗಿಸಿದ್ದಾರೆ. ಈಗಾಗಲೇ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಸೆಂಟ್ರಲ್ ವಿಭಾಗದ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಬಿಬಿಎಂಪಿಯ ಸುತ್ತಮುತ್ತ ಎಲ್ಲ ಒಂದು ಕಣ್ಗಾವಲಿಟ್ಟಿರುವಂತದ್ದು. ಅಂದ್ರೆ ಯಾರೊಬ್ಬ ವ್ಯಕ್ತಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೂ ಐಡಿಯನ್ನು ತೋರಿಸಿ ನಂತರ ಒಳಗಡೆ ಹೋಗಬೇಕಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಚುನಾವಣೆ ಕೂಡ ಆಗೋ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ನಡೆಸ್ತಾ ಇರುವಂತದ್ದು. ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತ. ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತೆ ಮಾಲಿನಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಆ ಗೇಟ್ನ ಒಳಗಡೆ ಒಂದು ಚುನಾವಣೆ ಕೂಡ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಆ ಗೇಟ್ನ ಸುತ್ತಮುತ್ತ ಈಗಾಗಲೇ ಪೊಲೀಸರು ಒಂದು ಕಣ್ಗಾವಲಿಟ್ಟಿದ್ದಾರೆ. ಅಂದ್ರೆ ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರಬಹುದು, ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಕಾನ್ಸ್ಟೇಬಲ್ಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಒಂದು ವಿಚಾರ ಮಾಡಿ ನಂತರ ಒಳಗಡೆ ಬಿಡ್ತಾ ಇರುವಂತದ್ದು. ಒಟ್ಟಾರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸೆಂಟ್ರಲ್ ವಿಭಾಗದ ಎಲ್ಲಾ ಪೊಲೀಸರು ಒಂದು ಅಲರ್ಟ್ ಆಗಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಅರುಣ್ ಜೊತೆ ಭವ್ಯ ಶಿಬರೂರು, ಕ್ರೈಮ್ ಬ್ಯೂರೋ, ಸುದ್ದಿ ಟಿವಿ.